ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನನ್ನ ಮೃತ್ಯುಂಜಯ ಕಬ್ಬೂರ್. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ದಾವಣಗೆರೆಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಪಿಯುಸಿ ನಂತರದ ಎಲ್ಲ ಕೋರ್ಸ್ಗಳಲ್ಲಿ ಓದ್ತಾ ಇರುವಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿದ್ದಾರೆ. ಎಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ, ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ವಿದ್ಯಾರ್ಥಿ ವೇತನ ಸಿಗುತ್ತೆ, ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು, ಎಷ್ಟು ಯಾವ ರೀತಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಾವತಿ ಮಾಡ್ತಾರೆ, ಎಷ್ಟು ಜನರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಇತ್ಯಾದಿ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ನಾವು ಕೆಲವೊಂದಿಷ್ಟು ಎಲಿಜಿಬಿಲಿಟೀಸ್ ಅನ್ನು ಹೊಂದಿರಬೇಕಾಗುತ್ತೆ. ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಅರ್ಹತೆ, ಈ ವಿದ್ಯಾರ್ಥಿ ವೇತನವು ಕರ್ನಾಟಕದಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುತ್ತೆ. ಔಟ್ ಆಫ್ ಸ್ಟೇಟ್ ಇರುವಂತವ್ರಿಗೆ ಯಾರಿಗೂ ಇದು ಸಿಗಂಗಿಲ್ಲ. ಇನ್ನು ವಿದ್ಯಾರ್ಥಿಯ ಪೋಷಕರ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ 1 ಲಕ್ಷ ರೂಪಾಯಿ ಒಳಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿ ಕರ್ನಾಟಕದ ಯಾವುದಾದ್ರೂ ಕಾಲೇಜ್ನಲ್ಲಿ ಅಥವಾ ಯೂನಿವರ್ಸಿಟಿನಲ್ಲಿ ಓದ್ತಾ ಇರಬೇಕು, ಅಥವಾ ಯಾವುದೇ ಒಂದು ವಿದ್ಯಾರ್ಥಿ ಬೋರ್ಡ್ನಿಂದ ಅಂದ್ರೆ ಯಾವುದಾದ್ರು ಪಿ ಯು ಬೋರ್ಡ್ ಆಗಲಿ ಅಥವಾ ಯೂನಿವರ್ಸಿಟಿಗಳಾಗಲಿ ಅಥವಾ ಯಾವುದಾದ್ರು ಕಾಲೇಜ್ಗಳಲ್ಲಾಗಲಿ ಓದ್ತಾ ಇದ್ರೆ ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ಯಾರಾದರೂ ಕರೆಸ್ಪಾಂಡೆನ್ಸ್ ಆಗಿ ಓದ್ತಾ ಇದ್ರೆ ಅವರಿಗೆ ಈ ವಿದ್ಯಾರ್ಥಿ ವೇತನ ಸಿಗಂಗಿಲ್ಲ. ಅರೆಕಾಲಿಕವಾಗಿ ಓದ್ತಾ ಇರುವಂತಹ ಒಬ್ಬ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ಅನ್ವಯ ಆಗುದಿಲ್ಲ. ಇನ್ನು ವಿದ್ಯಾರ್ಥಿಯ ಕೋರ್ ಬ್ಯಾಂಕಿಂಗ್ ಸೌಲಭ್ಯವಿರುವ ಯಾವುದಾದ್ರೂ ಬ್ಯಾಂಕ್ನಲ್ಲಿ ತಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿರಬೇಕು. ಆನ್ಲೈನ್ ಮೂಲಕ ಇವರು ನಮಗೆ ವಿದ್ಯಾರ್ಥಿ ವೇತನವನ್ನು ಕೊಡೋದ್ರಿಂದ ನೇರವಾಗಿ ಅಕೌಂಟ್ಗೆ ಹಾಕುವುದರಿಂದ ನಮ್ಮ ಅಕೌಂಟ್ ಕಡ್ಡಾಯವಾಗಿ ಇರಬೇಕು. ಇನ್ನು ಶೇಕಡಾವಾರು ಅಂಕಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಕೋರ್ಸ್ಗಳ ಮಾಹಿತಿ ಈ ಕೆಳಗಿನಂತಿದೆ. ಇನ್ನು ಯಾರ್ಯಾರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂತಂದ್ರೆ ಪಿಯುಸಿ, ಎಂಬಿಬಿಎಸ್, ಡಿಪ್ಲೊಮಾ, ಬಿಎಸ್ಸಿ, ಬಿಕಾಂ, ಬಿಇ, ಬಿವಿ, ಎಸ್ಸಿ, ಬಿಸಿಎ, ಬಿಬಿಎಂ, ಬಿಬಿಎ, ಬಿಎ, ಬಿಡಿಎಸ್, ಬಿಫಾರ್ಮಾ, ಎಂಎ, ಎಂಎಸ್ಸಿ, ಎಂಕಾಂ, ಬಿಎಡ್, ಸಿಎ, ಇಷ್ಟು ಕೋರ್ಸ್ಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಸುಮಾರು 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಕೋರ್ಸ್ಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಇನ್ನು ಕಟಪ್ ಇಟ್ಟಿದ್ದಾರೆ ಅವರು, ಆಯಾ ಕೋರ್ಸ್ಗಳಿಗೆ ಕಟಪ್ಪನ್ನ ಇಟ್ಟಿದ್ದಾರೆ. ಈಗ ಪಿ ಯು ಸಿ ವಿದ್ಯಾರ್ಥಿಗಳು 95% ಮಾಡಿರ್ಬೇಕಂತೆ. 10th ಅಲ್ಲಿ 95% ಗಿಂತ ಹೆಚ್ಚಿನ ಮಾಡಿದ್ರೆ ಅವರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ. ಇನ್ನು ಡಿಪ್ಲೊಮಾ, ಬಿಎಸ್ಸಿ, ಬಿಕಾಂ, ಬಿಇ, ಬಿವಿಎಸ್ಸಿ ಈ ಒಂದು ಕೋರ್ಸ್ಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು 90% ಗಿಂತ ಹೆಚ್ಚು ಮಾಡಿರಬೇಕು ಪಿ ಯು ಸಿನಲ್ಲಿ. ಇನ್ನು ಬಿಸಿಎ, ಬಿಬಿಎಂ, ಬಿಬಿಎ, ಬಿಇ, ಬಿಡಿಎಸ್, ಬಿಫಾರ್ಮಾ, ಎಂಎ, ಎಂಎಸ್ಸಿ, ಎಂಕಾಂ, ಬಿಎಡ್, ಸಿಎ ಈ ಕೋರ್ಸ್ಗಳಲ್ಲಿ ಓದ್ತಾ ಇರುವಂತವರು ಪಿಯುಸಿನಲ್ಲಿ 85%ಗಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರಬೇಕು. ನೆನ್ಪಿಟ್ಕೊಳ್ಳಿ, ಪಿಯುಸಿ, ಎಂಬಿಬಿಎಸ್ ಮಾಡುವಂತಹ ಅಭ್ಯರ್ಥಿಗಳು ಪಿಯುಸಿನಲ್ಲಿ, ಎಸ್ಎಸ್ಎಲ್ಸಿನಲ್ಲಿ 95%ಗಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರಬೇಕು. ಡಿಪ್ಲೊಮಾ, ಬಿಎಸ್ಸಿ, ಬಿಕಾಂ, ಬಿಇ, ಬಿವಿಎಸ್ಸಿ ಓದ್ತಾ ಇರುವಂತಹ ಅಭ್ಯರ್ಥಿಗಳು ಪಿಯುಸಿನಲ್ಲಿ 90%ಗಿಂತ ಹೆಚ್ಚು ಪರ್ಸೆಂಟ್ ಪಡ್ಕೊಂಡಿರಬೇಕು. ಬಿಸಿಎ, ಬಿಬಿಎಂ, ಬಿಬಿಎ, ಬಿಎ, ಬಿಡಿಎಸ್, ಬಿಫಾರ್ಮಾ, ಎಂಎ, ಎಂಎಸ್ಸಿ, ಎಂಕಾಂ, ಬಿಎಡ್, ಸಿಎ ಈ ಅಭ್ಯರ್ಥಿಗಳು ಅಥವಾ ಈ ವಿದ್ಯಾರ್ಥಿಗಳು 85%ಗಿಂತ ಹೆಚ್ಚು ಅಂಕಗಳನ್ನು ತಮ್ಮ ಪಿಯುಸಿನಲ್ಲಿ ಹೊಂದಿರಬೇಕು. ವಿದ್ಯಾರ್ಥಿ ಸಲ್ಲಿಸಿದ ಅರ್ಜಿಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಯಾರು ಆರ್ಥಿಕವಾಗಿ ಹಿಂದಿದ್ದಾರೆ ಮತ್ತು ಪ್ರತಿಭಾವಂತರಿದ್ದಾರೆ ಅಂಥವರನ್ನ ಆಯ್ಕೆ ಮಾಡಿ ನಾವು ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಆನ್ಲೈನ್ ಭರ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೂಚನೆಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ www.sjanakalyanatrust.org ಈ ಒಂದು ವೆಬ್ಸೈಟ್ಗೆ ನಾವು ಭೇಟಿ ಕೊಡಬೇಕಾಗುತ್ತೆ. ಅಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ತದನಂತರ ಸೈನ್ಅಪ್ ಅನ್ನು ಮಾಡಿಕೊಳ್ಬೇಕು. ಅಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿರ್ತಾರೆ, ಆ ಸೂಚನೆಗಳನ್ನೆಲ್ಲ ಕ್ಲಿಯರ್ ಆಗಿ ಓದಬೇಕು. ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಬಿಫೋರ್ ಶೇಕಡಾವಾರು ಅಂಕಗಳಿಗೆ ಸಂಬಂಧಪಟ್ಟಂತಹ ವಿವರಗಳನ್ನ ತಿಳ್ಕೊಳ್ಬೇಕು. ಇನ್ ಕೇಸ್ ನೀವು ಬಿಎಡ್ ಓದ್ತಾ ಇದ್ರೆ ಪಿಯುಸಿನಲ್ಲಿ 75% ಇತ್ತು ಹಾಕಿದ್ರೆ ಅಂತಂದ್ರೆ ನಿಮಗೆ ಸಿಗಂಗಿಲ್ಲ, ಬಿಕಾಸ್ ಕಟ್ ಇಫ್ 85 ಇದೆ ಅಲ್ಲ. ಸೊ ಹಂಗಾಗಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಂತವರು ಅವರ ಒಂದು ಬ್ಯಾಂಕ್ ಸೌಲಭ್ಯವನ್ನು ಹೊಂದಿರಬೇಕು, ಅಂದ್ರೆ ಅಕೌಂಟ್ ಅನ್ನು ಹೊಂದಿರಬೇಕು. ಅದರ ಜೊತೆಗೆ ಪೋಷಕರ ಅಕೌಂಟ್ ಡೀಟೇಲ್ಸ್ ಅನ್ನೆಲ್ಲ ಕೊಡಬಾರದು, ವಿದ್ಯಾರ್ಥಿಯ ಒಂದು ಅಕೌಂಟ್ ಅನ್ನೇ ಕೊಡಬೇಕು, ಡೀಟೇಲ್ಸ್ ಅನ್ನೇ ಕೊಡಬೇಕು. ಬಿಕಾಸ್ ನಾವು ಡೈರೆಕ್ಟ್ಲಿ ಅವರಿಗೆ ಪೇ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ನವರು. ಇನ್ನು ಸೈನ್ ಅಪ್ ಮಾಡೋದು, ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ನೇರವಾಗಿ ಆನ್ಲೈನ್ ಮೂಲಕ ಯಾವುದೇ ಗೋಚಿಲ್ಲದೆ, ಮೊದಲು ಹೆಂಗಿತ್ತು ಶಾಮನೂರು ಶಿವಶಂಕರಪ್ಪ ವಿದ್ಯಾರ್ಥಿ ವೇತನ ಅಂತಂದ್ರೆ ನಾವೇ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಅದನ್ನ ಪೋಸ್ಟ್ ಮೂಲಕ ಕಳಿಸ್ಕೊಡೋದಿತ್ತು. ನಾನು ಈ ವಿದ್ಯಾರ್ಥಿ ವೇತನವನ್ನ ನಾನು ಡಿಗ್ರಿ ಓದೋ ಟೈಮಲ್ಲಿ ತಗೊಂಡಿದ್ದೀನಿ. ಸೊ ಇದೊಂದು ಟ್ರಸ್ಟೆಡ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ನೀವು ಆನ್ಲೈನ್ ಮೂಲಕ ಈ ಸಲ ಹಾಕಿದ್ರೆ ಖಂಡಿತ ವಿದ್ಯಾರ್ಥಿ ವೇತನ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಂತಂದ್ರೆ, ಮೊದಲನೇದು ಒಂದು ಆನ್ಲೈನ್
ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಮುದ್ರಿಸಿದ ಪ್ರತಿಯ ಸಹಿ ಮಾಡಿಸಿ ಸ್ಕ್ಯಾನ್ ಮಾಡಿದ ಪ್ರತಿ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿದ ನಂತರ ನಾವು ಈ ಒಂದು ಸೈನ್ ಮಾಡಿ ಅದಕ್ಕೊಂದು ಪ್ರತಿನ ಮತ್ತೆ ಅಪ್ಲೋಡ್ ಮಾಡೋದಿದೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಪ್ರತಿ ಬೇಕಂತೆ, ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯದ ಪ್ರತಿ ಬೇಕಂದ್ರೆ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು, SSLC ಮತ್ತೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕು. ನೀವು PUC ಓದ್ತಾ ಇದ್ರೆ PUC ಕಾಲೇಜ್, ಡಿಗ್ರಿ ಕಾಲೇಜ್ ಆಗಿದ್ರೆ ಡಿಗ್ರಿ ಕಾಲೇಜ್, BEd ಆಗಿದ್ರೆ BEd, PG ಆಗಿದ್ರೆ PG, ಎಲ್ಲ ಓದ್ತಾ ಇದ್ರೆ ಅಲ್ಲಿ ನಿಮ್ಮ ಒಂದು ಫೀ ರೆಸಿಪ್ಟ್ ಬೇಕು, ನೀವು ಕಟ್ಟಿದಂತಹ ಫೀ ರೆಸಿಪ್ಟ್. ಆಮೇಲೆ ವಿದ್ಯಾರ್ಥಿಯ ಫೋಟೋ ಇರುವಂತಹ ಬ್ಯಾಂಕ್ ಖಾತೆ ಸಂಖ್ಯೆ, FSC ಕೋಡ್ ತೋರಿಸುವಂತಹ ಒಂದು ಬ್ಯಾಂಕ್ ಪಾಸ್ಬುಕ್ ನ ಫೋಟೋ ಬೇಕು ಅಂತ ಹೇಳ್ತಿದ್ದಾರೆ, ಅಂದ್ರೆ ಪಾಸ್ಬುಕ್ ಬೇಕು. ಗಮನಿಸಿ, ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ, ಏನಾದರೂ ಕ್ವೈರೀಸ್ ಇದ್ರೆ, ನೀವು DRSSJKT@gmail.com ಈ ಒಂದು ಮೇಲ್ಗೆ ಸಂಪರ್ಕಿಸುವುದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಬಹುದು. ಅರ್ಜಿ ಸಲ್ಲಿಸಲಿಕ್ಕೆ www.sshjanakalyanatrust.org ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಉಪಯೋಗಿಸಿಕೊಳ್ಳಿ. ಇದನ್ನು ಯಾವ ರೀತಿಯಾಗಿ ನೀವು ಮೊಬೈಲ್ ಮೂಲಕ ಲೈವ್ ಆಗಿ ಅಪ್ಲೈ ಮಾಡಬಹುದು ಅನ್ನೋದರ ಮಾಹಿತಿಯನ್ನ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೀನಿ. ಸುಲಭವಾಗಿ ನೀವು ಯಾವುದೇ ರೊಕ್ಕ ಖರ್ಚು ಮಾಡಲಾರದೆ ನಿಮ್ಮ ಮೊಬೈಲ್ ಮೂಲಕವೇ ಹಾಕಬಹುದು ಅಂತ ಹೇಳಿ. ಆಮೇಲೆ ನೆನಪಿರಲಿ, ಅವರು ಇಲ್ಲಿ ನಮ್ಮ ಫೀಸ್ ಡೀಟೇಲ್ಸ್ ಅನ್ನೆಲ್ಲ ಕೇಳ್ತಾ ಇದ್ದಾರೆ. ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಅನ್ನೋದಕ್ಕೆ ಅವರು ನಿಖರವಾದಂತಹ ಮಾಹಿತಿ ಕೊಟ್ಟಿಲ್ಲ. ಬಹುಶಃ ಅವರು ಫೀಸ್ ಅನ್ನ ರಿಫಂಡ್ ಮಾಡುವಂತಹ ಸಾಧ್ಯತೆ ಇದೆ, ಅಥವಾ ಇಂತಿಷ್ಟು ಅಂತ ಹೇಳಿ ಎಲ್ಲರಿಗೂ ಕೂಡ, ಅಥವಾ ಒಂದು ಕೋರ್ಸ್ಗೆ ಇಂತಿಷ್ಟು ವಿದ್ಯಾರ್ಥಿ ವೇತನಗಳು ಅಂತ ಡಿವೈಡ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಸೊ ನಾನು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದೀನಿ ನನ್ನ ಡಿಗ್ರಿ ಟೈಮಲ್ಲಿ. ಒಂದು ಟ್ರಸ್ಟೆಡ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ನೀವು ಕೂಡ ಅರ್ಜಿ ಸಲ್ಲಿಸಿ ನಿಮ್ಮ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಉಪಯೋಗಕಾರಿ ಆಗಬಲ್ದು ಅಂತ ಭಾವಿಸ್ತಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೇನಾದರೂ ಸಂದೇಹಗಳಿತ್ತು ಅಥವಾ ಏನಾದರೂ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನಗೆ ಗೊತ್ತಾದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇದನ್ನ ಮೊಬೈಲ್ ಮೂಲಕ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದರ ಸಂಪೂರ್ಣ ವಿವರಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡ್ತಿದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್.